ರಚಸ್ಸಾ ಯಜೋಗುಂಷೇ ಸಾಹಿ ಶ್ರೀರಮೃತಾ ಸತ ಸಮಸ್ತ ಆಸ್ತಿಕ ವಿಪ್ರಬಂಧುಗಳಲ್ಲಿ ವೇದಪಾರಾಯಣ ಪ್ರತಿಷ್ಠಾನದ ವತಿಯಿಂದ ಈ ವೇದ ಪಾರಾಯಣದ ಯೋಜನೆಯನ್ನು ಕೈಗೊಂಡಿರ್ತಕ್ಕಂಥ ಹಿನ್ನೆಲೆ ಮತ್ತು ತಮ್ಮ ಮನೆಗಳಲ್ಲಿ ಸಂಘಟನೆ ಆಗಿರ್ತಕ್ಕಂಥ ವೇದ ಪಾರಾಯಣ ಇದನ್ನು ಕುರಿತು ನಾಲ್ಕಾರ ಸಂಗತಿಗಳನ್ನು ಹೇಳಬೇಕು ಅಂತ ದತ್ತಾತ್ರೇಯರ ಪ್ರೇರಣೆಯಿಂದ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಬಂಧುಗಳೇ ವಿಪ್ರರಾದಂಥ ನಮಗೆ ದೈವಾನುಗ್ರಹದಿಂದ ಒದಗಿರ್ತಕ್ಕಂಥದ್ದು ನಮ್ಮ ಗೋತ್ರ ಸೂತ್ರ ಹಾಗೂ ಶಾಖೆ ಋಷಿಗಳ ಗೋತ್ರದವರು ಅಂತ ನಾವು ಹೇಳ್ತಕ್ಕಂಥವರು ಬೋಧಾಯನ ಅಪಸ್ತಂಭ ಅಶ್ವಲಾಯನ ದ್ರಾಹ್ಯಾಯಣ ಮೊದಲಾದ ಸೂತ್ರವನ್ನು ಹೇಳ್ತಕ್ಕಂಥವರು ರಿಕ್ಷಾಖೆ ಯಜುಶಾಖೆ ಸಾಮಶಾಖೆ ಅಥರ್ವಶಾಖೆ ಇದನ್ನು ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಕ್ಕಂಥವ್ರು ಇದನ್ನು ಪ್ರತಿನಿತ್ಯವೂ ರಿಕ್ಷಾಖಾಧ್ಯಾಯಿ ಯಜುಶಾಖಾಧ್ಯಾಯಿ ಸಾಮಶಾಖಾಧ್ಯಾಯಿ ಅಂಥೇಳಿ ನಮಸ್ಕಾರ ಮಾಡುವಾಗ ನಾವು ನೆನಪು ಮಾಡಿಕೊಳ್ತಾ ಇರ್ತೇವೆ ಸನಾತನ ಆರ್ಯ ವೈದಿಕ ಧರ್ಮದಲ್ಲಿ ವಿಪ್ರಣಾದವನು ವೇದಾಧ್ಯಯನವನ್ನು ಮಾಡಬೇಕು ವೇದಾರ್ಥವನ್ನು ತಿಳಿಯಬೇಕು ಎಂಬುದು ವಿಧಿ ಆದರೆ ಕಾಲದ ಸಂದರ್ಭದಿಂದಲೂ ಸನ್ನಿವೇಶದಿಂದಲೂ ನಾವು ವೇದಾಧ್ಯಯನವನ್ನು ಮಾಡಲಿಕ್ಕೆ ಇಲ್ಲ ಹೀಗಿರುವಾಗ ನಾವು ವೇದಾಧ್ಯಯನ ಮಾಡದೇ ಇರೋದರಿಂದ ಈ ಪುಣ್ಯ ಫಲವನ್ನು ನಾವು ಪಡೆಯುವ ಬಗೆ ಹೇಗೆ ಅಂತ ವಿಚಾರ ಮಾಡುವಾಗ ನಮ್ಮ ಶಾಸ್ತ್ರದಲ್ಲಿ ಒಂದು ವಾಕ್ಯ ಬರುತ್ತೆ ಯಂ ಕ್ರತುಮಧೀತೇ ತೇನ ತೇನ ಶೇಷ್ಟಂಭತಿ ಯಾವ ಯಾವ ಯಜ್ಞಭಾಗದ ಮಂತ್ರಗಳನ್ನು ಬ್ರಾಹ್ಮಣವನ್ನು ಪಾರಾಯಣ ಮಾಡ್ತಾನೋ ಅದರಿಂದ ಆಯಾ ಯಾಗಗಳಿಂದಲೇ ಅವು ನಡೆಸ್ದಂಗೆ ಆಗ್ತದೆ ಅಂತ ಶ್ರುತಿ ಹೇಳ್ತದೆ ಇದರರ್ಥ ಒಂದು ಮಂತ್ರಭಾಗವನ್ನು ಬ್ರಾಹ್ಮಣ ಭಾಗವನ್ನು ಅಧ್ಯಯನ ಮಾಡಿದರೆ ಆ ಕೃತುವಿನ ಫಲ ಬರುತ್ತೆ ಅಂತದಕ್ಕರ್ಥ ಈ ಒಂದು ಪರ್ಯಾಯವನ್ನು ಶ್ರುತಿಯೇ ನಮಗೆ ಒದಗಿಸ್ಕೊಟ್ಟಿದೆ ಆದ್ದರಿಂದ ಒಂದು ಮಂತ್ರಭಾಗವನ್ನು ನಾವು ಪಾರಾಯಣ ಮಾಡ್ತಕ್ಕಂಥದ್ದು ಅನುಷ್ಠಾನ ಮಾಡಿದ ಫಲ ಬರುತ್ತಾದ್ದರಿಂದ ನಾವು ಪಾರಾಯಣವನ್ನು ಮಾಡಬೇಕು ನಾವು ಪಾರಾಯಣ ಮಾಡಲಿಕ್ಕೆ ನಾವು ವೇದಾಧ್ಯಯನ ಮಾಡಿಲ್ಲವಾದ್ದರಿಂದ ಇನ್ನೊಬ್ಬರಿಂದ ವೇದಾಧ್ಯಯನ ಮಾಡಿರ್ತಕ್ಕಂಥ ವಿದ್ವಾಂಸರಿಂದ ಪಾರಾಯಣವನ್ನು ಮಾಡಿ ನಾವು ಅದರ ಶ್ರವಣ ಮಾಡಿದರೆ ಅದೂ ಕೂಡ ಫಲವನ್ನು ತರ್ತದೆ ಎಂಬುದು ಶಾಸ್ತ್ರ ಸಿದ್ಧವಾದದ್ದು ಹರತಿ ಪಾಪಾನಿ ನಾವು ಶ್ರವಣ ಮಾಡಿದ್ದರಿಂದ ನಮ್ಮ ಪಾಪಗಳು ದೂರವಾಗುತ್ತವೆ ಅಂತ ಇವತ್ತಿನ ಕಾಲ ಸಂದರ್ಭಕ್ಕೆ ವೇದಾಧ್ಯಯನವನ್ನು ವಿದ್ವಾಂಸರಿಂದ ಮಾಡಿಸಿ ನಾವು ಕೇಳಿ ನಾವು ಮಾತ್ರವಲ್ಲದೆ ನಮ್ಮ ಮನೆತನದಲ್ಲಿ ಮಕ್ಕಳು ಎಲ್ಲರೂ ಕೂಡ ಕೇಳಿ ಈ ವೇದ ಪರಂಪರೆಯನ್ನು ಉಳಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ವೇದಪಾರಾಯಣ ಪ್ರತಿಷ್ಠಾನ ಕಳೆದ ಎರಡು ಎರಡೂವರೆ ದಶಕಗಳಿಂದ ಈ ಪ್ರಯತ್ನ ನಡೆಸಿ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಆರೆಂಟು ಜಿಲ್ಲೆಗಳಲ್ಲಿ ವೇದ ಪಾರಾಯಣ ಸಂಘಟಿಸಿ ಇನ್ನೂರ ಇನ್ನೂರೈವತ್ತು ಪಾರಾಯಣ ಸಂಘಟಿಸಿತ್ತು ತದನಂತರ ಒಂದು ದಶಕಗಳ ಕಾಲ ಅನಿವಾರ್ಯ ಕಾರಣದಿಂದ ಆ ಪ್ರಕ್ರಿಯೆಯನ್ನು ಮುಂದುವರೆಸಲಿಕ್ಕೆ ಆಗಿಲ್ಲ ಈಗ ಪುನಃ ವೇದಪಾರಾಯಣ ಪ್ರತಿಷ್ಠಾನವನ್ನು ಜಾಗರಣಗೊಳಿಸಿ ಬ್ರಾಹ್ಮಣರ ಮನೆಗಳಲ್ಲಿ ವೇದಪಾರಾಯಣ ಏರ್ಪಾಡು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಆರಂಭವಾಗಿದೆ ಈ ವೇದಪಾರಾಯಣ ನಡೆಸಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರವರ್ತಕ ಸಮಿತಿ ಕೇಂದ್ರ ಮಟ್ಟದಲ್ಲಿ ಕೇಂದ್ರೀಯ ಸಮಿತಿ ಅಂತ ರಚನೆ ಮಾಡಿ ಕೇಂದ್ರೀಯ ಸಮಿತಿ ಮತ್ತು ಪ್ರವರ್ತಕ ಸಮಿತಿಯ ಸಂಯೋಗದಿಂದ ಬ್ರಾಹ್ಮಣರ ಮನೆಗಳಲ್ಲಿ ವೇದ ಪಾರಾಯಣವನ್ನು ಏರ್ಪಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದೆ ಇದರ ಉಪಕ್ರಮ ಕೋಲಾರ ಜಿಲ್ಲೆಯಲ್ಲಿ ಇದೆ ಅದರಲ್ಲಿ ತಮ್ಮ ಮನೆಯಲ್ಲಿ ಆರಂಭವಾಗಿರ್ತಕ್ಕಂಥ ಈ ವೇದ ಪಾರಾಯಣ ತಾವುಗಳು ಅವಶ್ಯವಾಗಿ ಈ ಪಾರಾಯಣವನ್ನು ಶ್ರವಣ ಮಾಡಬೇಕು ಪಾರಾಣು ಎಷ್ಟು ಅವಧಿ ಆಗ್ತದೋ ಅಷ್ಟನ್ನು ಶ್ರವಣ ಮಾಡೋಕ್ಕಾಗದೇ ಇದ್ದರೂ ಕನಿಷ್ಠ ದಿನಕ್ಕೆ ಒಂದು ಗಂಟೆ ಆದರೂ ಕೂಡ ತಾವು ಶ್ರವಣ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ವೇದವನ್ನು ಶ್ರವಣ ಮಾಡೋದ್ರಿಂದ ವೇದದ ಮಂಗಲ ಶಬ್ದಗಳು ನಮ್ಮ ಪಾಪಗಳನ್ನು ದೂರ ಮಾಡೋದು ಮಾತ್ರವಲ್ಲದೆ ನಮ್ಮ ಪರಂಪರೆಯನ್ನು ನೆನಪು ಮಾಡಿಕೊಡ್ತದೆ ಮುಂದಿನ ಪೀಳಿಗೆಯವರು ಕೂಡ ಈ ವೇದದ ಪರಂಪರೆ ಮುಂದುವರೆಸಲಿಕ್ಕೆ ಅನುಕೂಲ ಆಗ್ತದೆ ಹೀಗಾಗಿ ವೇದಗಳಿಗೆ ಪ್ರವೇಶ ಮಾಡ್ತೀವಿ ಅಂತ ಹೇಳಿದರೆ ಸನಾತನ ಧರ್ಮಕ್ಕೆ ಪ್ರವೇಶ ಮಾಡ್ತೀವಿ ಅಂತಲೇ ಅರ್ಥ ನಮ್ಮ ಸಮಸ್ತ ಗ್ರಂಥ ರಾಶಿಯೂ ಕೂಡ ವೇದಗಳ ಪರಿವಾರಕ್ಕೇ ಸೇರಿದ್ದಾಗಿದೆ ಅದು ಸ್ಮೃತಿ ಗ್ರಂಥ ಇರಲಿ ಶಾಸ್ತ್ರಗ್ರಂಥ ಇರಲಿ ಕಾವ್ಯ ಗ್ರಂಥ ಇರಲಿ ಸೂತ್ರಗ್ರಂಥ ಇರಲಿ ಎಲ್ಲವೂ ಕೂಡ ವೇದದ ಪರಿವಾರಕ್ಕೇ ಸೇರಿದ್ದು ವೇದವು ತಾಯಿ ಬೇರಿನಂತೆ ಇದೆ ತಾಯಿ ಬೇರಿನಂತಿರತಕ್ಕಂಥ ಈ ವೇದವನ್ನು ನಾವು ಶ್ರವಣ ಮಾಡಬೇಕು ಆ ಶ್ರವಣ ಮಾಡಿ ವೇದವನ್ನು ತಿಳ್ಕೊಂಡು ತನ್ಮೂಲಕವಾಗಿ ನಮ್ಮ ಅನುಷ್ಠಾನವು ಮಾಡಬೇಕು ಮತ್ತು ಕೃತಾರ್ಥರಾಗಬೇಕು ಇದೊಂದು ವಿಪ್ರರಾಗಿರ್ತಕ್ಕಂತಹ ನಮಗೆ ಒಂದು ಹೊಣೆಯೂ ಹೌದು ಏಕೆಂದರೆ ಈ ವೇದವೂ ಲುಪ್ತವಾಗತ್ತೆ ಅಂತಾದರೆ ವೇದಪಾರಾಯಣ ಇಲ್ಲ ಅಂತಾದರೆ ಪರಂಪರೆ ವೇದ ಮುಂದುವರಿಯುವುದಿಲ್ಲ ಅಂತ ಆದರೆ ಇದಕ್ಕೆ ಹೊಣೆಗಾರರು ನಾವೇ ಆಗ್ತೀವಿ ನಮಗಿರ್ತಕ್ಕಂತಹ ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮನಸ್ಸಿಗೆ ತಗೊಂಡು ಮತ್ತು ವೇದಾಧ್ಯಯನ ಮಾಡಿರ್ತಕ್ಕಂಥ ಒಂದು ಕ್ಲಿಪ್ತವಾದ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂತಹ ಪುಣ್ಯವೂ ಲಭ್ಯವಾಗುತ್ತೆ ಎಂಬ ದೃಷ್ಟಿಯಿಂದ ಒಂದು ಕಡೆಯಲ್ಲಿ ಗೃಹಸ್ಥರು ಒಂದು ಕಡೆಯಲ್ಲಿ ವೇದಾಧ್ಯಯನ ಮಾಡಿರೋರು ಇಬ್ಬರಿಗೂ ಕೂಡ ತಾರಕವಾಗಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮವನ್ನು ವೇದಪಾರಾಯಣ ಪ್ರತಿಷ್ಠಾನ ಆರಂಭ ಮಾಡಿದೆ ಆ ಯೋಜನೆಯಂತೆ ತಮ್ಮ ಮನೆಯಲ್ಲಿ ವೇದಪಾರಾಯಣ ಆರಂಭ ಆಗ್ತದೆ ಭಕ್ತಿಗಳಿಂದ ತಾವೆಲ್ಲರೂ ತಮ್ಮ ಬಂಧುಗಳು ಈ ವೇದಶ್ರವಣವನ್ನು ಮಾಡಿ ತದನಂತರ ಅದರ ಒಂದು ಪರಿಣಾಮದಿಂದ ಸಮಸ್ತ ಮಂಗಲ ಪರಂಪರೆ ತಮ್ಮ ಮನೆಯಲ್ಲೂ ಕುಟುಂಬದಲ್ಲೂ ಬಂಧುಗಳಲ್ಲೂ ಆಗದಲ್ಲಿ ಯಾವ ಸಂಶಯವೂ ಇಲ್ಲ ವೇದ ಶಬ್ದಗಳು ಮಂಗಲಮಯವಾದದ್ದು ವೇದ ಶಿವೋ ಶಿವೋ ವೇದ ವೇದಾಧ್ಯಾಯಿ ಶಿವ ತಸ್ಮಾತ್ ಸರ್ವ ಪ್ರಯತ್ನ ವೇದಮೇವ ಸದಾ ಜಪೇತ್ ಎಂಬುದಾಗಿ ನಮ್ಮ ಪೂರ್ವಿಕರು ವೇದ ಶಿವೋ ವೇದ ಅಂತ ಹೇಳಿದೆ ಅದು ಅತ್ಯಂತ ಮಂಗಲಕರವಾಗಿರ್ತಕ್ಕಂಥ ಶಬ್ದಗಳು ಎಂಬುದಾಗಿ ಹೇಳಿದ್ದಾರೆ ತಾವುಗಳು ಭಕ್ತಿಯಿಂದ ವೇದವನ್ನು ಶ್ರವಣ ಮಾಡಿ ಮತ್ತು ಇನ್ನೂ ಉಳಿದವರು ಕೂಡ ವೇದಪಾರಾಯಣ ಮಾಡಿಸುವಂತೆ ಪ್ರೇರಣೆ ಮಾಡಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಂದೆ ವೇದಪಾರಾಯಣ ಪ್ರತಿಷ್ಠಾನದ ಪರವಾಗಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ ಓಂ ಸ್ವಸ್ತಿ ದತ್ತಾರ್ಪಣ